ನಮ್ಮ ನಿನ್ನೆಯ ಸೂಪರ್ ಫ್ಯಾನ್ ಯಾರಂತ ಒಮ್ಮೆ ನೋಡೋಣ. ಇವರು ವಿಷ್ಣು ಪ್ರಸಾದ್ ಭಟ್ ಆನೆಕಲ್ಲು, ಛತ್ರ ಶ್ರೀ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನದ ಅರ್ಚಕರು. ಇವರೊಂದು ವಿಶೇಷತೆ ಏನೆಂದರೆ, ಕಳೆದ ಎರಡು ತಿಂಗಳುಗಳಿಂದ ಅಥವಾ ಎರಡು ಮೂರು ತಿಂಗಳುಗಳಿಂದ ನಿರಂತರವಾಗಿ ಪ್ರತಿಯೊಂದು ನಮ್ಮ ಪ್ರತಿಯೊಂದು ಕಾರ್ಯಕ್ರಮವನ್ನು ನೋಡ್ತಾ ಯಾರೆಲ್ಲ ಕಾಲ್ ಮಾಡ್ತಾರೆ ಅವರ ಎಲ್ಲರದ್ದು ಹೆಸರು ಬರೀತಾರೆ, ಏನು ಮಾತಾಡಿದರು, ಹೇಗೆ ಮಾತಾಡಿದರು, ಒಳ್ಳೆದಿದ್ದದ್ದು ಒಳ್ಳೆಯದು ಬರೀತಾರೆ ಅಥವಾ ತಿದ್ದಬೇಕಲ್ಲಿ ತಿತ್ತಾರೆ. ಇವರು ಒಂದು ಅಸಾಮಾನ್ಯ ಅಭಿಮಾನಿ ಅಂತ ನಾವು ಹೇಳ್ಬೋದು. ಯಾಕಂದರೆ ಪ್ರತಿ ಕಾರ್ಯಕ್ರಮ ಆದ ಒಂದು ಅರ್ಧ ಗಂಟೆಯಲ್ಲಿ ಅವರದೊಂದು ದೊಡ್ಡ ವಾಟ್ಸಪ್ ಮೆಸೇಜ್ ಬರುತ್ತೆ. ಆ ಮೆಸೇಜಲ್ಲಿ ಎಲ್ಲ ಕಾಲರ್ಸ್ ಅವರ ಹೆಸರುಗಳನ್ನು ನೋಟ್ ಮಾಡ್ತಾರೆ ಮತ್ತು ಅವರು ತುಂಬಾ ಈ ಕಾರ್ಯಕ್ರಮವನ್ನು ಆನಂದಿಸ್ತಾರೆ. ನಮಗೂ ತುಂಬ ಸಂತೋಷ. ನಮ್ಮ ವಿಷ್ಣು ಪ್ರಸಾದ್ ಭಟ್ ಅವರು ಒಂದು ವಿಡಿಯೋ ಮೆಸೇಜ್ ನಿನ್ನೆ ನಮಗೆ ಕಳಿಸಿದ್ದಾರೆ, ಅದನ್ನು ನೋಡೋಣ. ಡಿಜಿ ವರ್ಲ್ಡ್ ವಾಹಿನಿಯ ಕೊರೋನಾ ಗೆಲ್ಲೋಣ ಕಾರ್ಯಕ್ರಮದ ಸಾವಿರಾರು ಅಭಿಮಾನಿ ಬಳಗಕ್ಕೆ ನಮ್ಮ ಕಡೆಯಿಂದ ನಮಸ್ಕಾರಗಳು. ವಾಹಿನಿಯ ಮುಖ್ಯಸ್ಥರಾದಂತಹ ವಾಲ್ಟರ್ ಸರ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಮ್ಮ ನಮಸ್ಕಾರಗಳು. ಕೊರೋನಾ ಗೆಲ್ಲೋಣ ಕಾರ್ಯಕ್ರಮದ ಬಗ್ಗೆ ಹೇಳುವುದಾದರೆ, ಬಡ ಕಲಾವಿದರಿಗೆ ದಾರಿದೀಪವಾದಂತಹ ವೇದಿಕೆ ಅಂತ ಹೇಳಬಹುದು. ಯಕ್ಷಗಾನದ ಕಲಾವಿದರು, ನಾಟಕ ಕಲಾವಿದರು ಹಾಗೂ ಸಂಗೀತ ಕಲಾವಿದರು ಎಲ್ಲರಿಗೂ ಜೀವನದ ಬೆಳಕು ತೋರಿದ ವೇದಿಕೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಪ್ರತಿನಿತ್ಯ ನಾವು ಕೊಟ್ಟ ಸಲಹೆ ಸೂಚನೆಗಳನ್ನು ಆಲಿಸಿ ಧನ್ಯವಾದ ಸಮರ್ಪಿಸಿದ ವಾಲ್ಟರ್ ಸರ್ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದ ಹೇಳುತ್ತಾ, ನಿಮ್ಮ ವಾಹಿನಿ ಉತ್ತುಂಗದ ಶಿಖರಕ್ಕೇರಲಿ ಎಂಬುದಾಗಿ ನಮ್ಮ ಆಶಯ. ನಮಸ್ಕಾರಗಳು. ಥ್ಯಾಂಕ್ ಯು ವಿಷ್ಣು ಭಟ್ ಪ್ರಸಾದ್ ಭಟ್ ಅವರೇ, ನಿಜವಾಗ್ಲೂ ನೀವು ಒಬ್ಬ ದೊಡ್ಡ ಅಭಿಮಾನಿ, ನಿರಂತರವಾಗಿ ನಮಗೆ ಪ್ರೋತ್ಸಾಹ ನೀಡ್ತಾ ಬಂದಿದ್ದೀರಾ. ನಿಮಗೆ ನಿನ್ನೆಯ ವಿಶೇಷ ಸೂಪರ್ ಫ್ಯಾನ್ ಏನಿದೆ ಆ ಗೌರವ ನಿಮಗೆ ಸಲ್ಲುತ್ತೆ, ನಿಮಗೆ ಬಹುಮಾನ ಕೂಡ ಇದೆ, ಅದನ್ನು ನಾವು ಕಳಿಸಿಕೊಡ್ತೇವೆ. ಹೀಗೇ ನಿಮ್ಮ ಸಹಕಾರ ನಮಗೆ ಇರಲಿ.